ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದಿವಿ ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದಿವಿ ರೀ ಪ್ರಿನ್ಸ್ ಪುಟ ಒನ್ ನೈನ್ ತ್ರೀ ಸೆವೆನ್ ಪುಟದ ಸಂಖ್ಯೆ ನೂರ ಒಂಬತ್ತು ಕೀರ್ತನಗಾರನು ದೇವರ ಪ್ರತಿಷ್ಠಿತ ಹಾಗೂ ಪರಿಶೋಧಿತ ಜನರ ಬಾಯಲ್ಲಿ ದೃಢ ಮನೋ ನಿರ್ಧಾರದ ಈ ಮಾತುಗಳನ್ನು ಇರಿಸಿದ್ದಾನೆ ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕುಕ್ಕೆ ಹಾಕಿಕೊಂಡಿರುವೆನು ಅಂದುಕೊಂಡೆನು ಕ್ರಿಸ್ತಿಯ ಗುಣನಡತೆಗಳ ಸ್ಥಿರತೆಯ ವಿಷಯದಲ್ಲಿನ ಇಂಥ ಒಂದು ಮನೋ ನಿರ್ಧಾರ ಮತ್ತು ಇದನ್ನು ಸ್ಥಿರಚಿತ್ತದಿಂದ ಅನುಸರಿಸುವುದರ ಮೂಲಕವಾಗಿ ಅಭಿವೃದ್ಧಿಯಾಗುವ ಮನಸ್ಸಿನ ಹತೋಟಿ ಗುಣಗಳು ಎಷ್ಟೋ ಅವಶ್ಯ ನಾವು ಸ್ನೇಹ ಸ್ನೇಹಪರವಲ್ಲದ ಈ ಲೋಕದಲ್ಲಿ ನಮ್ಮ ಒಡೆಯನ ನಿಮಿತ್ತವಾದ ನಿಂದೆಗಳನ್ನೇ ನಿರೀಕ್ಷಿಸಬಹುದು ಏಕೆಂದರೆ ತನ್ನ ದಣಿಗಿಂತ ಆಳು ಹೆಚ್ಚಿನವನಲ್ಲ ಲೋಕ ಶರೀರ ಹಾಗೂ ಅಪಾದಕನಾದ ಸೈತಾನನ ಸೈತಾನನು ಇವರುಗಳು ನಮ್ಮ ಮಾರ್ಗವನ್ನು ವಿರೋಧಿಸುವರು ಒಳಗೆ ಹೋರಾಟ ಹೊರಗೆ ಭಯ ಮತ್ತು ನೀತಿವಂತನಿಗೆ ವಿರೋಧವಾಗಿ ಗುರಿ ಇಟ್ಟ ಬಾಣಗಳು ಅಗ್ನಿ ಬಾಣಗಳು ಹಲವಾರು ಆದರೆ ಬಾಧೆ ಕಷ್ಟಗಳ ಹಾಗೂ ತೀಕ್ಷ್ಣಕರ ಪರೀಕ್ಷಾ ಸಮಯಗಳಲ್ಲಿರುವಾಗ ಸುರಕ್ಷಿತವಾಗಿರುವ ಮನೋಭಾವವು ಯಾವುದು ನಮ್ಮನ್ನು ಪದೇ ಪದೇ ಬಹುವಾಗಿ ಕಾಡುವ ಈ ಎಲ್ಲ ಸಂಗತಿಗಳ ವಿಷಯವಾಗಿ ಅವುಗಳನ್ನು ಬಗೆಹರಿಸಲು ಯತ್ನಿಸುವುದಕ್ಕೆ ಮೊದಲು ನಾವು ದೇವರ ಮುಂದೆ ಮೌನವಾಗಿ ಆತನ ನಡೆಸುವಿಕೆಗೆ ಮತ್ತು ಆತನ ಚಿತ್ತವನ್ನು ತಿಳಿದುಕೊಳ್ಳುವ ಬಗ್ಗೆ ಎಚ್ಚರದಿಂದ ಕಾದುಕೊಂಡಿರುವುದಲ್ಲದೆ ಆದುದರಿಂದ ಕೀರ್ತನಗಾರನು ಹೀಗೆ ಸಲಹೆ ಮಾಡಿದ್ದಾನೆ ನಾನು ಮೌನವಾಗಿದ್ದೆನು ಒಳ್ಳೆಯದನ್ನಾದರೂ ತನ್ನ ಸ್ವಂತ ದೃಷ್ಟಿಯಲ್ಲಿ ಸಹ ಒಳ್ಳೆಯದೆಂದು ತೋರುವುದನ್ನು ಮಾಡದೆ ಇಲ್ಲವೇ ಹೇಳದೆ ಆಡದೆ ಸುಮ್ಮನಿದ್ದೆನು ಆದರೆ ನನ್ನ ಸಂಕಟ ಹೆಚ್ಚಿತು ನನ್ನ ಹೃದಯದಲ್ಲಿ ಸಂತಾಪ ಹೆಚ್ಚಿತು ನಾನು ಯೋಚಿಸುತ್ತಿರುವಲ್ಲಿ ಬೆಂಕಿ ಉರಿಯಿತು ಇದು ತೀಕ್ಷ್ಣವಾದ ಪರೀಕ್ಷೆಯ ವರ್ಣನೆ ಆಗ ನಾನು ಬಾಯಿ ಬಿಟ್ಟು ಹೀಗೆ ನುಡಿಯುವುದು ದೂಷಕರ ದೂಷಕರಿಗಲ್ಲ ಇಲ್ಲವೇ ಇತರರಿಗಲ್ಲ ಆದರೆ ಅದು ಕರ್ತನಿಗೆ ಹೌದು ನಮ್ಮ ಸಂಕಷ್ಟಗಳನ್ನು ಮತ್ತು ವ್ಯಥೆಗಳನ್ನು ಕರ್ತನ ಬಳಿಗೆ ಕೊಂಡೊಯ್ಯುವುದು ನಮಗಿರುವ ಆಶ್ಚರ್ಯ ಆಶ್ಚರ್ಯಕರವಾದ ಸೌಭಾಗ್ಯ ಏಕೆಂದರೆ ನಮ್ಮ ಜೀವಿತದಲ್ಲಿನ ವ್ಯಥೆ ಸಂಕಷ್ಟಗಳಿಗೆ ಗಳಿಂದ ಕಹಿಯನ್ನು ಕಸಿದುಕೊಳ್ಳಲು ಆತನಿಗೆ ಗೊತ್ತಿರುವುದು